नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञान प्रदाय विबुधा सुरसौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूतवादान निरस्य कृतवान भुवि तत्ववादम सर्वेश्वरो हरिदिति प्रतिपादयन्तम् आनंद तीर्थ मुनिवर्यमहं नमामि। नारायणं सुरगुरुं जगतेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। ಇವತ್ತೊಂದು ಸ್ವಲ್ಪ 15 ನಿಮಿಷ ಮಾಡ್ತೇನೆ. ಈ ಹೊರಗಡೆ ನಾನು ಮಂತ್ರಾಲಯದಲ್ಲಿದ್ದೇನೆ, ಮಂತ್ರಾಲಯದ ದೇವರ ಆಚೆ ಈಚೆನೆ ಇದ್ದೇನೆ, ಗುರುಗಳ ಪಕ್ಕದಲ್ಲೇ ಇದ್ದೇನೆ. ತುಂಬಾ ಪಾರಾಯಣದ ಕೇಳಿಸ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ನಿಲ್ಲಿಸೋದು ಬೇಡ, ಕ್ಷೇತ್ರದಲ್ಲಿ ದೇವರ ಚಿಂತನೆ ಮಾಡೋಣ ಅಂತ. ಪೂರ್ವಂ ಹ್ಯುಮಾಚ ದೇವ್ಯ ಕದಾಚಿತ್ ಭರ್ತೃಭಿರ್ಯುತಾ. ನಾವು ನಿನ್ನೆ ದೃಪದನ ಯಜ್ಞದಲ್ಲಿ ಆತನ ಹೆಂಡತಿ ಮಾಡಿದ ವಿಳಂಬದಿಂದಾಗಿ, ಆಕೆ ತಡ ಮಾಡಿದ್ರಿಂದಾಗಿ ಯಾಜೋಪಯಾಜರು ಅವಳ ತಿರಸ್ಕಾರದ ತಪ್ಪಿಗಾಗಿ ತನಗೆ ತಮಗೆ ಯಜ್ಞ ಮಾಡಲಿಕ್ಕೆ ಯಜಮಾನನ ತಂದೆ ತಾಯಿ ಅನ್ನುವ ಗುಣ ಏನಿದೆ, ತಂದೆ ತಾಯಿಯಾಗಿ ಯಜಮಾನ ಬರಬೇಕು ಅಂತ ಅನ್ನೋದೇನಿದೆ, ಅದು ಅವರ ಸಂತೋಷಕ್ಕೋಸ್ಕರ ಕೇಳಿದ್ದಷ್ಟೇ ಹೊರತು ನಮಗೆ ಸೃಷ್ಟಿ ಮಾಡಲಿಕ್ಕೆ ತಂದೆ ತಾಯಿಗಳ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ತಾವು ಅಭಿಮಂತ್ರಣ ಮಾಡಿ ಸಿದ್ಧಪಡಿಸಿದ್ದಂತಹ ಚರುವನ್ನ, ಪಾಯಸವನ್ನ ಯಜ್ಞಕ್ಕೆನೆ ಆಹುತಿಯಾಗಿ ಕೊಡ್ತಾರೆ. ಆಗಲೇ ಮೊದಲು ಒಬ್ಬ ಬೆಂಕಿಯಂತೆ ನಿಗಿನಿಗಿ ತೇಜಃಪುಂಜ ರೂಪದಿಂದ ಕಾಣಿಸಿಕೊಳ್ತಾನೆ. ಆ ಬಳಿಕ 18ನ ಹರೆಯದ ಹುಡುಗಿಯು ತಂಗಿಯಾಗಿ ಅವನಿಗೆ ಅನುಸರಿಸಿಕೊಂಡು ಹುಟ್ಟುತ್ತಾಳೆ. ಇಲ್ಲಿ ಈ ದ್ರೌಪದಿಯ ಹುಟ್ಟಿನ ಹಿನ್ನೆಲೆಯನ್ನ ವಿಸ್ತಾರವಾಗಿ ಹೇಳುವ ದೃಷ್ಟಿಯಿಂದ ಪರಿಚಯವನ್ನು ಮಾಡಿಕೊಟ್ಟರು. ಆಕೆಯಲ್ಲಿ ಶಚಿ, ಶ್ಯಾಮಲಾ ಮತ್ತು ಉಷಾದೇವಿಯರ ಆವೇಶ ಇತ್ತು, ಪಾರ್ವತಿಯ ಅಂಶವಿತ್ತು ಮತ್ತು ಭಾರತಿ ನೇರವಾಗಿ ಆ ಜೀವದ ಪ್ರಧಾನ ಶಕ್ತಿಯಾಗಿ, ಪ್ರಧಾನ ವ್ಯಕ್ತಿಯಾಗಿ ನೆಲೆಸಿದ್ದು ಹಿಂದೆ ಬಂತು. ಇಲ್ಲಿ ಈ ಉಮಾಶುಚಿ, ಶ್ಯಾಮಲಾ, ಉಷಾದೇವಿ ಈ ಭಾರತೀ ದೇವಿಯೊಂದಿಗೆ ಯಾಕೆ ಬಂದ್ರು, 5 ಜನ ಅಂತ ಹೇಳ್ತೀರಿ, ಒಂದೇ ಶರೀರ ಇದೆ, ಏನಿದ್ದಾರೆ ರಹಸ್ಯ ಅಂದ್ರೆ, ನಮಗೆ ಮಹಾಭಾರತದ ಕಥೆಯನ್ನ ಗಮನಿಸಿದ್ರೆ ಏನೋ ಒಂದು ಸ್ವಲ್ಪ ಕ್ಲೂ ಸಿಗುತ್ತೆ, ಆದ್ರೆ ಅದು ಅರ್ಥ ಆಗುದಿಲ್ಲ, ಮತ್ತಷ್ಟು ಗೊಂದಲಕ್ಕೆ ಇಟ್ಟು ಮಾಡುತ್ತೆ. ಆಚಾರ್ಯರು ಇಲ್ಲಿ ಆ ಎಲ್ಲ ಗೊಂದಲಗಳನ್ನ ಪರಿಹರಿಸುವ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಅದನ್ನು ಬಿಡಿಸಿದ್ದಾರೆ. ಅದನ್ನ ತಿಳ್ಕೊಂಡ್ರೆ ಮಾತ್ರ ನಮಗೆ ಚೆನ್ನಾಗಿ ಆ ವಿಷಯದಲ್ಲಿ ಸಂದೇಹಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗುತ್ತೆ. ಆ ದೃಷ್ಟಿಯಿಂದ ಈ ಕಥೆಯನ್ನು ತಿಳ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ, ಎಚ್ಚರದಿಂದ ಕೇಳ್ಕೊಳ್ಬೇಕು. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಎಲ್ಲೆಲ್ಲೋ ಸಂಬಂಧಗಳು ತೆರೆದುಕೊಳ್ತಾ ಹೋಗ್ತವೆ. ಪೂರ್ವಂ ಹ್ಯುಮಾಚ ದೇವ್ಯಸ್ತಾ ಕದಾಚಿತ್ ಭರ್ತೃಭಿರ್ಯುತಾ ವಿಲಾಸಂ ದರ್ಶಯಾಮಾಸುರು ಬ್ರಹ್ಮಣ ಪಶ್ಯತೋಧಿಕಂ. ಪೂರ್ವಂ, ಈ ಹಿಂದೆ ಉಮಾ, ಶಚಿ, ಶ್ಯಾಮಲಾ ಮತ್ತು ಉಷಾ ಈ 4 ಜನ ಒಟ್ಟಿಗೆ ತಮ್ಮ ತಮ್ಮ ಗಂಡಂದಿರ ಜೊತೆಗೆ ಸಂತೋಷವಾಗಿ ಕೂಡಿಕೊಂಡಿದ್ರು. ದೇವ್ಯ ಹತಾಹ ಕದಾಚಿರ್ ಭರ್ತೃಭಿರ್ ಯುತಾಹ, ಭರ್ತೃಭಿ ಯುತಾಹ, ತಮ್ಮ ಗಂಡಂದ್ರ ಜೊತೆಗೆ ಕೂಡಿಕೊಂಡಿದ್ರು. ಅದನ್ನೇನು ದೋಷ ಅಂತ ಹೇಳಲಿಲ್ಲ, ಆದ್ರೆ ಕೂಡಿಕೊಂಡಿದ್ದಾಗ
ಬ್ರಹ್ಮಣ ಪಶ್ಯತಃ ಅಧಿಕಂ ವಿಲಾಸಂ ದರ್ಶಯ ಮಾಸು. ಅವರು ಎಲ್ಲಿ ಕೂಡಿಕೊಂಡಿದ್ರು ಅಂದ್ರೆ ಅದೇ ಜಾಗದಲ್ಲಿ ಚತುರ್ಮುಖನು ಕೂಡ ಆ ಸ್ಥಾನದ ಅಧ್ಯಕ್ಷವನ್ನು ಅಧ್ಯಕ್ಷ ಸ್ಥಾನವನ್ನು ಏನೋ ಒಟ್ಟಂತೂ ಆ ಸ್ಥಾನದಲ್ಲಿ ಅವರು ಮಹತ್ವದ ಸ್ಥಾನದಲ್ಲಿ ಕೂತಿದ್ರು. ಅವ್ರ ಎದುರುಗಡೆ ಇರಬೇಕಾದ್ರೇನೆ ತಮ್ಮ ಗಂಡಂದ್ರ ಜೊತೆಗೆ ಸ್ವಲ್ಪ ವಿಲಾಸಯುಕ್ತವಾಗಿ ವರ್ತಿಸಿದ್ರು. ಗಂಡಂದ್ರ ಜೊತೆಗೆ ಸ್ವಲ್ಪ ಏಕಾಂತದಲ್ಲಿ ಇರಬೇಕಾದಂತಹ ನಡೆಯನ್ನ ಬಹುಕಾಂತ ಸ್ಥಿತಿಯಲ್ಲೂ ಕೂಡ ನಡ್ಕೊಂಡ್ರು. ಅದು ಏನಾಯ್ತು, ಅಷ್ಟೇ ನಡ್ಕೊಂಡಿದ್ರೆ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ಪಶ್ಯತಃ ಅಧಿಕಂ ದರ್ಶಯ ಮಾಸು, ಅವ್ರು ನೋಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅದನ್ನ ನಿಲ್ಲಿಸ್ಲಿಲ್ಲ, ಹಾಗೆ ಮುಂದುವರಿಸಿದ್ರು. ಅಂದ್ರೆ ಹೊರಗೆ ಕೂತ್ಕೊಳ್ಳುದು, ಹೆಗಲ್ ಮೇಲೆ ಕೈ ಹಾಕುದು, ಏನೋ ಒಂದು ಒಟ್ಟು ಏಕಾಂತದಲ್ಲಿ ಇರಬೇಕಾಗಿದ್ದ ರೀತಿಯ ವರ್ತನೆಯನ್ನ ಚತುರ್ಮುಖ, ಚತುರ್ಮುಖ ಅಂದ್ರೆ ನಮ್ಗೆ ಚತುರ್ಮುಖ ಅಂದ್ರೆ ಚತುರ್ಮುಖ ಏನ್ ಸಮಸ್ಯೆ, ತಮ್ಮ ಹೆಂಡತಿ, ತಮ್ಮ ಮಕ್ಕಳು, ತಮ್ಮ ಗಂಡ ಏನು ಅಂತ ನಮ್ಗೆ ಅನ್ನಿಸ್ಬೋದು. ಅವರು ಗುರುಗಳು, ಎಲ್ಲರಿಗಿಂತ ಹಿರಿಯರು, ತುಂಬಾ ವಯಸ್ಸಾದವರು. ಅಂದ್ರೆ ವಯಸ್ಸು ಅಂದ್ರೆ ಇವರಿಗಿಂತ, ಅವರಿಗೇನು ವಯಸ್ಸಾಗಿದ್ರು ಅವ್ರು ಯುವಕರೇ. ನಾವು ಗಟ್ಟ ಹಾಕಿ ನಮ್ಗೆ ಹಾಗೊಂದು ಮುತ್ತಜ್ಜ ಅಂತ ಒಂದು ಕಲ್ಪನೆ ಇದೆ. ಆದ್ರೆ ತಮ್ಮ ಗುರುಗಳಾಗಿ ವಯಸ್ಸಿನಿಂದ ಹಿರಿಯರಾದವರ ಜೊತೆಗೆ ವರ್ತಿಸುವಾಗ ನಾವು ನಮ್ಮ ಎಲ್ಲ ತುಂಟತನಗಳನ್ನ, ಕೀಟ್ಲೆಗಳನ್ನ ಬಿಡಬೇಕು. ಇವರು ಅದನ್ನ ಮುಂದುವರೆಸಿದ್ರು. ತಮ್ಮ ಹಾವಭಾವಗಳಿಂದ ತಮ್ಮ ಗಂಡಂದ್ರ ಜೊತೆಗೆ ತುಂಬಾ ಆನಂದದಿಂದ ಕಾಲ ಕಳೆಯುವ ಹೊತ್ತಿನಲ್ಲಿ ಮರೆತರು. ಮೈ ಮರೆತಾಗ ನೋಡಿದ ಮೇಲೂ ಈ ತಪ್ಪನ್ನು ಮುಂದುವರೆಸಿದ್ದಕ್ಕೆ ಅವರು ಕೋಪಗೊಂಡ್ರು. ತಮ್ಮ ತಮ್ಮವ್ರ ಜೊತೆಗೆ ಇರುವುದು ಏನ್ ತಪ್ಪಲ್ಲ, ಅದೊಂದು ಸಹಜ ಲೋಕ ವ್ಯವಸ್ಥೆ. ಆ ವ್ಯವಸ್ಥೆಯ ಸ್ಥಾನ ಕಾಲಗಳನ್ನೆಲ್ಲ ಗಮನಿಸಬೇಕು. ಗಮನಿಸದೆ ತುಂಬಾ ಮೈ ಮರೆತು ನಡ್ಕೊಂಡದ್ರಿಂದ ಚತುರ್ಮುಖನಿಗೆ, ನಾಲ್ಮಗನಿಗೆ ಕೋಪ ಬಂತು. ಶಶಾಪತಾಸ್ತದಾ ಬ್ರಹ್ಮ ಮಾನುಷ್ಯೋನಿಮಾಪ್ಸ್ಯಥ ತತ್ರಾನ್ಯಗಾಶ್ಚ ಭವತೇತ್ಯೇವಂ ಶಪ್ತಾಸುರಾಂ ವಿಚಾರ್ಯ ಭಾರತೀಮೇತ್ಯ ಸರ್ವಮಸ್ಯೈನ್ಯ ನಿವೇದ್ಯ ಚ ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೇ. ನಾಲ್ಮೊಗ ಇವರನ್ನ ನೋಡಿ, ಇದೆಲ್ಲ ಸಾಮಾನ್ಯ ಮನುಷ್ಯರು ಸ್ವಲ್ಪ ಹೀಗೆ ಲಜ್ಜೆಗೆಡುವುದಿದೆ ಅವರಿಗೆ. ಯಾರು ನೋಡಿದ್ರೆ ಏನು, ನಮ್ಮ ಸಂತೋಷ, ನಮ್ಮ ಪ್ರೈವೇಸಿ, ಅವ್ರು ಇಲ್ಲಿ ಯಾಕೆ ಬಂದ್ರು, ನಾವು ಇಲ್ಲಿ ಇಲ್ಲಿಂದ ಯಾಕೆ ಹೋಗ್ಬೇಕು, ಅವರೇ ಇಲ್ಲಿಂದ ಹೊರಡ್ಲಿ ಅಂತ ಹೀಗೆ ಏನೋ ತಮ್ಮದೇ ಆದ ಒಂದು ನಡೆ ನುಡಿಗಳಿಂದ ಇತರರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವರ್ತಿಸುವುದೊಂದು ಗುಣ ಇದೆ. ಹಾಗಾಗಿ ಶಶಾಪತ್ತಾಸ್ತದ ಬ್ರಹ್ಮ ಮಾನುಷೀಂ ಯೋನಿ ಮಾಪ್ಸ್ಯತ, ಈ ಮನುಷ್ಯರು ವರ್ತಿಸುವಂತೆ ನೀವು ವರ್ತಿಸ್ತಾ ಇದ್ರೆ ಅದರಿಂದಾಗಿ ನೀವು ಮನುಷ್ಯರಾಗಿ ಹುಟ್ಟಿ ದೇವತೆಗಳಿಗೆ ಅತ್ಯಂತ ದೊಡ್ಡದಾದ ಕಷ್ಟಕರವಾದ ವ್ಯವಸ್ಥೆ ಏನು ಅಂತಂದ್ರೆ ಮನುಷ್ಯರಾಗಿ ಹುಟ್ಟುವುದು. ಅವರು ಅದಕ್ಕಿಂತ ಆಚೆಗೆ ತುಂಬಾ ನರಕ, ತುಂಬಾ ಕ್ರೂರವಾದಂತಹ ಶಿಕ್ಷೆ. ಹೀಗೆ ದೇವತೆಗಳಿಗೆ ಶಾಪ ಇಲ್ಲ, ಪಾಪ ಇಲ್ಲ. ಆದ್ರೆ ಅವರಿಗೆ ಶಾಪ ಅಂದ್ರೆ ಮನುಷ್ಯರಾಗಿ ಹುಟ್ಟುವುದು ಮಾತ್ರ. ಶಶಾಪತಾಸ್ತದ ಬ್ರಹ್ಮ ಮಾನುಷೀಂ ಯೋನಿ ಮಾಪ್ಸ್ಯಥ, ಮನುಷ್ಯರಾಗಿ ಹುಟ್ಟಿ ಬನ್ನಿ. ತತ್ರಾನ್ಯಗಾಶ್ಚ ಭವತ ಇತ್ಯೇವಂ ಶಪ್ತಾಸುರಂಗನ, ನಿಮ್ಮ ಗಂಡಂದಿರನ್ನು ಜೊತೆಗೆ ಬೇರೆಯವರನ್ನು ಕೂಡ ನೀವು ಈ ಸಾರ್ವಜನಿಕ ವಲಯದಲ್ಲಿ ನೀವು ನಿಮ್ಮ ಏಕಾಂತವನ್ನ ಪ್ರದರ್ಶಿಸಿದ್ರಿಂದಾಗಿ, ಮೈ ಮರೆತು ಒಬ್ರು ದೊಡ್ಡವರು ಗುರುಗಳು ಇರಬೇಕಾದ್ರೂ ಕೂಡ ನೀವು ಗಂಡ ಹೆಂಡತಿ ಅನ್ನುವ ಭಾವದ ವ್ಯವಸ್ಥೆಯಲ್ಲಿ ಮೈ ಮರೆತದ್ರಿಂದಾಗಿ ನಿಮ್ಮ ಗಂಡನ ಜೊತೆಗೂ ಉಳಿದ ನಿಮಗೆ ಸಂಬಂಧ ಪಡದ ಪರಪುರುಷರ ಜೊತೆಗೂ ನಿಮಗೆ ಸಂಪರ್ಕ ಆಗಲಿ ಅಂತ ಹೀಗೆ ಶಪಿಸಿದ್ರು. ಆಗ ಅವರೆಲ್ಲ ವಿಚಾರಿ ಹೆದರಿದ್ರು. ಅಂದ್ರೆ ಕೇವಲ ಮನುಷ್ಯರಾಗಿ ಹುಟ್ಟುವುದು ದೊಡ್ಡ, ಅದು ಕಷ್ಟವೇ,
ಆದರೂ ಅದೊಂದು ದೊಡ್ಡ ಅವರಿಗೆ ಸಮಸ್ಯೆ ಅಂತ ಅನ್ನಿಸ್ತಿರ್ಲಿಲ್ಲ. ಆದರೆ ಪರಪುರುಷ ಸ್ಪರ್ಶ ಅನ್ನುವಂಥದ್ದು ಒಂದು ಹೆಣ್ಣಿಗೆ ಅವಳ ಸಾಮರ್ಥ್ಯವನ್ನೆಲ್ಲವನ್ನು ಕಸಿದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಆಗ ಅದನ್ನ ಪರಿಹರಿಸಿಕೊಳ್ಬೇಕು ಅಂತ ಯೋಚಿಸಿ, ಅದ್ಯಾಕೆ ಹೆಣ್ಮಕ್ಳಿಗೆ ಹಾಗೆ ಅಂದ್ರೆ, ಆ ಹೆಣ್ಮಕ್ಳು ಆ ತಪ್ಪು ಮಾಡಿದ್ರಿಂದ ಅವರಿಗೆ ಹಾಗೆ ಶಿಕ್ಷೆ ಬಂತು. ಗಂಡಸರಿಗೂ ಹಾಗೆ ಇದೆ, ಅವರು ಕೂಡ ತಮಗಿಂತ ಉತ್ತಮಳಾದಂತಹ ಪರಸ್ತ್ರೀಯನ್ನ ಚಿಂತಿಸಿದ್ರೆ, ಕಲ್ಪಿಸಿದ್ರೆ, ಅಥವಾ ಸ್ಪರ್ಶಿಸಿದ್ರೆ, ಅಥವಾ ಅನ್ಯಾಯದಲ್ಲಿ ತೊಡಗಿದ್ರೆ ಅವನ ಸಾಧನೆ ಎಲ್ಲ ತಪಸ್ಸಿನ ಫಲವನ್ನು ಅವನು ಕಳ್ಕೊಳ್ತಾನೆ. ಹಾಗಾಗಿ ಏನ್ ಮಾಡುವುದು ಅಂತ ವಿಚಾರ್ಯ ಭಾರತೀ ನೇತ್ಯ ಸರ್ವಮಸ್ತಿ ನಿವೇದ್ಯ ಚ ಶಪ್ತಾಹ ಸುರಂಗನ. ಶಾಪಕ್ಕೊಳಗಾದಂತಹ ಆ ಸುರ ಹೆಣ್ಮಕ್ಕಳೆಲ್ಲ ಭಾರತೀನ್ ಏತ್ಯ ಪ್ರಾಣನ ಮಡದಿಯಾದಂತಹ ಭಾರತೀ ದೇವಿಯನ್ನು ಹೋಗಿ ಸರ್ವಂ ಅಸಿ ನಿವೇದ್ಯ ಎಲ್ಲವನ್ನು ಅವಳಿಗೆ ಹೇಳ್ತಾರೆ. ಹೀಗಾಯ್ತು, ನಾವೊಂದು ತಪ್ಪು ಮಾಡಿದ್ವಿ. ಅವಳನ್ನ ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವ ಬಭಾಶಿರೇ, ಸಾವಿರ ವರ್ಷಗಳ ಕಾಲ ಆಕೆಯ ಸೇವೆಯನ್ನು ಮಾಡಿದ್ರು. ಅದು ಸುಮ್ಮನೆ ಪ್ರಾರ್ಥನೆ ಮಾಡಿ ವರ ಕೊಡಿ ಅಂತ ಕೇಳಿಲ್ಲ, ಅದಕ್ಕೆ ಪ್ರತಿಯಾಗಿ ಅಂದ್ರೆ ಅಷ್ಟು ಮಹತ್ವದ ಸಂಗತಿ ಇಂತ. ಗುರುಗಳ ಸೇವೆ ಅನ್ನೋದು ಅಷ್ಟು ಮುಖ್ಯ. ಗುರುಗಳು ಅಂದ್ರೆ ಕೇವಲ ಗಂಡಸರು ಮಾತ್ರ ಅಲ್ಲ, ಹೆಣ್ಣು ಒಂದು ಗುರು ಆಗ್ತಾಳೆ ಅನ್ನೋದನ್ನ ತೋರಿಸಿದ್ರು. ಅವಳ ಸೇವೆಯನ್ನು ಮಾಡಿದ್ದಾರೆ. ಮಾಡಿದ ಮೇಲೆ ಅಂಥ ದೊಡ್ಡ ಅಪಾಯಕರವಾದ ಸಂಗತಿ ಅವರ ಜೀವನದಲ್ಲಿ ಪರಪುರುಷ ಸ್ಪರ್ಶ ಅನ್ನುವಂಥದ್ದು. ಅದನ್ನ ಕಳ್ಕೊಳ್ಳಿಕ್ಕೆ ಬೇಕಾಗಿ ಅಷ್ಟು ದೀರ್ಘಕಾಲ ತಪಸ್ಸು ಮಾಡಿ ಬಭಾಶಿರೆ ಮೊದಲಿಗೆ ನಿವೇದನೆ ಮಾಡಿಕೊಂಡ್ರು, ಹೀಗೆ ನಾವು ಶಾಪಕ್ಕೊಳಗಾಗಿದ್ದೀವಿ, ಹಾಗಾಗಿ ಗುರು ಸೇವೆಯಿಂದಲೇನೆ ನಮಗೆ ಈ ಶಾಪದಿಂದ ವಿಮುಕ್ತಿ, ಈ ಅಪಾಯದಿಂದ ವಿಮುಕ್ತಿ, ಈ ಒಂದು ಪ್ರಾರಬ್ಧದ ದುರವಸ್ಥೆಯಿಂದ ನಮಗೆ ಪಾರ ಆಗ್ಲಿಕ್ಕೆ ಒಂದೇ ಒಂದು ಅವಕಾಶ ಗುರುಗಳ ಸೇವೆ. ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಸೇವೆ ಮಾಡಿದ್ರೆ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಗುರುಗಳ ಸ್ಥಾನದಲ್ಲಿ ಇಲ್ಲಿ ಗುರು ರಾಘವೇಂದ್ರ ರಾಯರ ಪರಿಸರದಲ್ಲೇ ಇದ್ದು ಈ ಮಾತು ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಗುರುಗಳ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುವುದೇ ಬಹಳ ಕಷ್ಟ. ಅಂತಹ ಸ್ಥಳದಲ್ಲಿ ಗುರುಗಳ ಮಹತ್ವವನ್ನ ಬಣ್ಣಿಸುವ ಒಂದು ಅವಕಾಶ. ಭಗವಂತನನ್ನ ಸ್ಮರಿಸ್ತಾ, ಅವನು ಮಹಾಗುರು, ಕೃಷ್ಣ ಮುಂದೆ ಜಗದ್ಗುರು, ಉಳಿದಂತೆ ನಮಗೆ ನಮಗೆ ಸಂಬಂಧಪಟ್ಟ ಗುರುಗಳ ಮೂಲಕವೇ ಭಗವಂತನನ್ನ ಗುರುವಾಗಿ ಪಡೀಲಿಕ್ಕೆ ಸಾಧ್ಯ ಹೊರತು ಉಳಿದವರನ್ನೆಲ್ಲ ತೊರೆದು ನಮಗೆ ಕೇವಲ ದೇವರು ಮಾತ್ರ ಸಾಕು ಅಂತ ಭಾವಿಸುವವರಿಗೂ ಕೂಡ ಭಗವಂತ ಒಲಿಯುವುದಿಲ್ಲ. ಯಾಕೆಂದ್ರೆ ಅದು ಗುರುಮುಖೇನೇ ಬರಬೇಕು. ಆ ದೃಷ್ಟಿಯಲ್ಲಿ ಗಂಡನು ಒಬ್ಬ ಗುರುವಾಗಿದ್ದ, ಗಂಡನ ಅಂತರ್ಯಾಮಿಯಾದ ಭಗವಂತನ ಚಿಂತನೆ ಅಂತ ಅನ್ನೋದಕ್ಕೆ ಅರ್ಥ ಇದೆ. ಗಂಡನಲ್ಲಿ ಗುರುತ್ವ ಇಲ್ಲದೆ ಹೋದಾಗ ಗುರುಗಳಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆದ್ರಿಂದಾಗಿ ಆ ಕರ್ತವ್ಯದ ದೃಷ್ಟಿಯಿಂದ ನಾವು ಮಾಡುವ ಏನೇ ಸೇವೆ ಇದ್ರೂ ಕೂಡ ಅದು ಭಗವಂತನಿಗೆ ಅತ್ಯಂತ ಮೆಚ್ಚುಗೆಯಾಗುತ್ತೆ. ಹಾಗಾಗಿ ಗುರುಗಳ ಸೇವೆ ಅಂತ ಅನ್ನೋದು ಬಹಳ ಮುಖ್ಯ. ಗುರುಗಳ ಸಾನ್ನಿಧ್ಯದಲ್ಲೇ ಆ ಸೇವೆಯ ಮಹತ್ವವನ್ನ ನಮಗೆ ಅರಿತುಕೊಳ್ಳುವಂತಹ ಒಂದು ಭಾಗ್ಯ ಸಿಕ್ಕಿತು ಅಂತ ಭಾವಿಸ್ತಾ, ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವ ಬಭಾಶಿರೇ, ಸಾವಿರ ವರ್ಷಗಳ ಸೇವೆ ಮಾಡಿದ ನಂತರ ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಬೇಡಿಕೊಂಡ್ರು. ಅಲ್ಲಿ ತನಕ ನಾವು ಹೀಗೊಂದು ಆಪತ್ತಿನಲ್ಲಿ ಸಿಕ್ಕಿದ್ದೇವೆ, ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಮಾತ್ರ ಕೇಳಿದ್ರು. ಆಮೇಲೆ ಕೇಳಿದ್ರು, ದೇವಿನೋ ಮಾನುಷಂ ಪ್ರಾಪ್ಯ ಅನ್ಯಗಾತ್ವಂಚ ಸರ್ವಥಾ ತಥಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ. ಹೇ ದೇವಿ, ನಹ ಮಾನುಷಂ ಪ್ರಾಪ್ಯ ಅನ್ಯಗಾತ್ವಂಚ ಸರ್ವಥಾ, ದೇವಿ ನಮಗೆ ಮನುಷ್ಯ ಜನ್ಮ ಬರ್ಲಿಕ್ಕಿದೆ, ನಮ್ಮ ದೋಷದಿಂದಾಗಿ ನಾವು ಪರಪುರುಷ ಸ್ಪರ್ಶವನ್ನ ಬೇರೆಯೊಬ್ಬರನ್ನು ಹೊಂದುವಂತಹ ಶಾಪವು ನಮ್ಮ ಪಾಲಲ್ಲಿದೆ. ಇದು ನಡೆದ ನಡೆಯತ್ತೆ, ಯಾಕೆಂದ್ರೆ ಚತುರ್ಮುಖನ ಮಾತಿದು, ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ಈ ಪರ ಅನ್ನುವ ಶಬ್ದ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಒದಗಿದ್ರೆ ಆಗ ಪರ ಅನ್ನುವುದು ದೋಷ ಆಗುದಿಲ್ಲ. ಹಾಗಾಗಿ ಪರಪುರುಷ ಸ್ಪರ್ಶ ಅಂದಾಗ ನಮಕ್ಕಿಂತ ಶ್ರೇಷ್ಠರ ನಾವು ಈ ಸ್ಪರ್ಶಕ್ಕೆ ಕಾರಣವಾಗುವಂತೆ ಒಪ್ಪಿಕೊಂಡ್ರು ಅದು ನಮ್ಮನ್ನ ದೋಷಕ್ಕೊಳಪಡಿಸುವುದಿಲ್ಲ, ಗುರುಗಳ ಸಂಪರ್ಕ
ಅಂತ ಅನ್ನುವಂತಹದ್ದು, ಗುರುಗಳ ಜೊತೆಗಿನ ಒಡನಾಟ ಅಂತ ಅನ್ನುವಂತಹದ್ದು ನಮಗೆ ಇನ್ನಷ್ಟು ಶ್ರೇಷ್ಠವಾದ ಅರಿವಿಗೆ ಕಾರಣವಾಗುತ್ತೆ. ಹಾಗಾಗಿ ಇನ್ಯಾರನ್ನೂ ಕೂಡ ನಾವು ಮುಟ್ಟುವುದಿಲ್ಲ, ಇನ್ಯಾರನ್ನೂ ಕೂಡ ನಾವು ಬಯಸುವುದಿಲ್ಲ. ಆದ್ರೆ ಅದಾಗಬೇಕು ಅಂದ್ರೆ ನೀವು ನಮ್ಮ ಜೊತೆಗೆ ಇರಬೇಕು. ಉಮಾ, ಶಚಿ, ಶ್ಯಾಮಲಾ, ಉಷಾದೇವಿ ಇವರೆಲ್ಲರಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠನಾದ ತತ್ವ ಅದು ಪ್ರಾಣದೇವ. ಆ ಶ್ರೇಷ್ಠನಾದ ತತ್ವ ಸಾನ್ನಿಧ್ಯ ಕೊಡಬೇಕು ಅಂದ್ರೆ ತಮ್ಮಲ್ಲಿ ಆ ಶ್ರೇಷ್ಠ ತತ್ವಕ್ಕೆ ಜೊತೆಯಾಗುವಂತಹ ಭಾರತೀ ದೇವಿ ತಮ್ಮ ಜೊತೆಗಿರಬೇಕು ಅಂತ ಬಯಸ್ತಾರೆ. ಬ್ರಹ್ಮಣೈವ ಚ ಶಪ್ತಾಸ್ಮ ಪೂರ್ವತ್ರೈಲಯ ಏಕ ದೇಹತ್ವಮಾಪ್ಯೈನಂ ಯಥಾ ಪೈತುಂಗ. ಹಿಂದೆ ಇನ್ನೊಂದು ಸಂದರ್ಭದಲ್ಲಿ ನಾವೇ ನಾಲ್ಕು ಜನ ಹೀಗೆ ಶಚಿ, ಶ್ಯಾಮಲ, ಉಷಾ, ಉಮಾದೇವಿ ಆದ್ರೆ ನಾವು ಎಡವಿದ ಜಾಗದಲ್ಲೇ ಮತ್ತೊಮ್ಮೆ ಎಡುವುದು, ನಡೆಯುವಾಗ ಮತ್ತೆ ಮತ್ತೆ ಅದೇ ಹಂಗೆ. ಇವರು ಬಹಳ ಹಿಂದೆ ಒಂದೇ ಇದ್ದುಕೊಂಡು, ಅಂದ್ರೆ ನಾಲ್ಕು ವ್ಯಕ್ತಿಗಳು ಒಂದೇ ಶರೀರದಲ್ಲಿ ಇದ್ದುಕೊಂಡು ಓಡಾಡ್ತಾ ಇದ್ರು ಬೇಕು ಅಂತ ಚತುರ್ಮುಖ. ಚತುರ್ಮುಖ ನೋಡಿದ್ರು ಮೊದ್ಲಿಗೆ ನೋಡ್ಲಿಲ್ಲ, ನಾವು ಬೇಕು ಅಂತ ಮತ್ತೆ ಮತ್ತೆ ಓಡಿದೆವು, ಮತ್ತೆ ಮತ್ತೆ ಚತುರ್ಮುಖನ್ನ ವಂಚಿಸ್ಲಿಕ್ಕೆ ಒಂದೇ ಶರೀರದಲ್ಲಿ ಇದ್ದು. ಅಂದ್ರೆ ಇದೊಂದು ಬೇರೆ ಸಂದರ್ಭದಲ್ಲಿ, ಈಗ ಒಂದು ಶಾಪ ತಮ್ಮ ಗಂಡಂದ್ರ ಜೊತೆಗೆ ಏಕಾಂತದಲ್ಲಿ ಇರಬೇಕಾದ ನಡೆಯನ್ನು ಮರೆತು ಬದುಕಿದ್ದು, ಅದಕ್ಕೋಸ್ಕರ ಮನುಷ್ಯ ಶರೀರದಲ್ಲಿ ಹುಟ್ಟ್ರಿ ಅಂದ್ರು. ಈಗ ನಾವು ಇನ್ನೊಂದು ಸಂದರ್ಭದಲ್ಲಿ ಇದೇ ರೀತಿ ನಾಲ್ಕು ಜನ ಒಂದೇ ಶರೀರದಲ್ಲಿ ಇದ್ದುಕೊಂಡು ನಾವೊಂದು ತಪ್ಪು ಕೆಲಸ ಮಾಡಿದೆವು. ಏಕದೇಹ ಮನುಷ್ಯತ್ವ ವ್ಯಾಪ್ಸ್ಯತ ತ್ರಿಷ ಉದ್ಧತಾ ತ್ರಿಷೋ ಮಧ್ವ ವಂಚನಾಯೇತಾ ಇತ ತೇನೋದಿತಾ ವಯಂ. ಒಂದೇ ಶರೀರದಲ್ಲಿದ್ದು ಮನುಷ್ಯ ಶರೀರವನ್ನು ಹೊಂದಿ ಯಾಕೆ ಮೂರು ಸರ್ತಿ ಹುಟ್ಟಿ ಬನ್ನಿ, ಮೂರು ಸರ್ತಿ ನನ್ನನ್ನು ಮೋಸ ಮಾಡ್ಲಿಕ್ಕೆ ಬಂದ್ರಲ್ಲ. ತ್ರಿಷ ಉದ್ಧತಾ ಆಪ್ಯಥ ಆಪ್ಸ್ಯಥ ತ್ರಿಷೋ ಮದ್ವಂಚನಾಯೇವ ಇತಾಹ, ಮೂರು ಬಾರಿ ಮದ್ವಂಚನಾಯ ನನ್ನನ್ನು ವಂಚಿಸುವುದಕ್ಕಾಗಿ ಇತಾಹ ಇತ್ತಿಂದತ್ತ ಓಡಾಡಿದ್ದೀರಲ್ವಾ, ಹಾಗಾಗಿ ತ್ರಿಷ ಆಪ್ಸ್ಯಥ ಉದ್ಧತಾ ದೊಡ್ಡವರ ಹತ್ರ ನಡ್ಕೊಳ್ಬೇಕಾದ್ರೆ ಇದು ಏನ್ರಿ, ಇದು ದೇವತೆಗಳೇ ಹೀಗೆಲ್ಲ ಮಾಡ್ತಾರೆ, ಅವರು ದೊಡ್ಡವರಿಗೆ ಗೌರವ ಕೊಡುದಿಲ್ಲ ಅಂದ್ರೆ ಇದು ಲೋಕದ ಒಂದು ವ್ಯವಸ್ಥೆಗೆ ಒಂದು ಹೊಸ ಪಾಠವನ್ನ ಪರಿಚಯಿಸ್ಲಿಕ್ಕೋಸ್ಕರ ಒಂದು. ಎರಡನೇದವ್ರು ಇಡೀ ಜೀವನದಲ್ಲಿ ಎಲ್ಲೋ ಒಂದು ಸರ್ತಿ ಈ ರೀತಿಯಾದ ಅರಿವು ಗೇಡಿತನ ಅಂತ ಅನ್ನೋದು ಮರೆತು ಹೋಗುವ ಪ್ರಸಂಗ ಅಥವಾ ತಪ್ಪಾಗಿ ನಡ್ಕೊಳ್ಳುದು, ಇದು ಇಡೀ ಜೀವನದಲ್ಲಿ ಯಾವಾಗ್ಲೂ ಒಮ್ಮೆ ಮಾತ್ರ, ಯಾವಾಗ್ಲೂ ಹೀಗೆ ನಡ್ಕೊಂಡಿರುವುದಿಲ್ಲ. ಅದೊಂದು ಬಾರಿ ಆವೇಶದಿಂದ ತಪ್ಪು ಗ್ರಹಿಕೆಯಿಂದ ಕ್ಷಣದಲ್ಲಿ ಆಗಿ ಹೋಗುವ ಅವ್ಯವಸ್ಥೆ, ಅದರಿಂದಾಗಿ ಅವ್ರಿಗೆ ಅಷ್ಟು ದೊಡ್ಡ ಶಾಪ. ಒಂದ್ ಸರ್ತಿ ಮಾಡಿದ್ರೆ ಇಷ್ಟು ದೊಡ್ಡ ಶಾಪನ ಅಂದ್ರೆ ಮಾಡ್ಲೇಬಾರದ ತಪ್ಪನ್ನ ಮಾಡ್ಲೇಬಾರದ ವ್ಯಕ್ತಿ ಮಾಡಿದಾಗ ಅದು ಅತ್ಯಂತ ದೊಡ್ಡ ಅಫೆನ್ಸ್ ಆಗುತ್ತೆ. ಸಣ್ಣವ್ರು ಯಾರಾದ್ರೂ ಅಂತ ತಪ್ಪು ಮಾಡಿದಾಗ ಹೋಗ್ಲಿ ಬಿಡ್ರಿ, ಅವ್ರು ನೀವು ಅವನ ಹತ್ರ ಏನ್ ಜಗಳ ಆಡ್ತೀರಿ, ಅವನಿಗೇನು ಗೊತ್ತಿಲ್ಲ, ಅವನು ಹೀಗೆ ಹೇಳ್ಕೊಟ್ರೆ ಹೀಗೆ ಹೇಳ್ತಾನೆ, ಹಾಗೆ ಹೇಳ್ಕೊಟ್ರೆ ಹಾಗೆ ಹೇಳ್ತಾನೆ, ಅವ್ನು ಯಾರ ಹತ್ರ ಹೇಗೆ ಹೇಳ್ಬೇಕು ಅಂತ ನೀವು ಹೇಳ್ಕೊಟ್ರೆ ಮಾತ್ರ ತಾನೆ ಗೊತ್ತಾಗುದು. ಅದರಿಂದಾಗಿ ಅವನ ಬಗ್ಗೆ ಅಷ್ಟು ಗಂಭೀರವಾಗಿ ತಗೊಳ್ಬೇಡಿ ಅಂತ ನಾವು ಲೋಕದಲ್ಲೇ ಹೇಳ್ತೀವಿ. ಒಬ್ಬ ಡ್ರೈವರ್ ಏನೋ ಮಾತಾಡ್ಬೋದು, ಅಥವಾ ಒಬ್ಬ ಕೂಲಿ ಕಾರ್ಮಿಕ ಏನೋ ಪಾಪ ಹೇಳ್ತಾನೆ, ಅಥವಾ ಗೈಡ್ ಆಗಿ ನಿಂತವನು ಏನೋ ಒಂದು ಅವ್ಯವಸ್ಥೆ ಮಾತಾಡ್ತಾನೆ, ಅಷ್ಟನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಬಾರದು ಅಂತ ನಾವು ಎಜುಕೇಟೆಡ್ ಆಗಿ ಹೀಗೆ ಮಾಡ್ತೇವೆ, ಅವನೇ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಅಂತ ನಾವು ಹೇಳ್ತೇವಲ್ವಾ. ಹಾಗೆ ದೇವತೆ ಅವರ ತಪ್ಪುಗಳೇ ನಡೆಯುವುದು ಇಲ್ಲ. ಬಹಳ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಭಗವಂತನ ಎಚ್ಚರದಿಂದಲೇ ಬದುಕುವವರು ಹಾಗಿದ್ರೂ ಕೆಲವೊಮ್ಮೆ ಅಪರೂಪ ಆ ಎಚ್ಚರಿಸಿದ ಪ್ರಸಂಗವನ್ನು ನಮಗೆ ಇಲ್ಲಿ ಹೇಳಿ. ಒಂದು ಆ ದ್ರೌಪದಿ ಅನ್ನುವ ಸ್ಥಾನದಲ್ಲಿ ಆ ಐದು ಜನರನ್ನ ಅರ್ಥೈಸಿಕೊಳ್ಳುವುದು ಹೇಗೆ ಅಂತ ತಿಳಿವಿಕೆ. ಎರಡನೇದ್ದು ಬಹಳ ಮುಖ್ಯವಾಗಿ ನಮಗೆ ಭಗವಂತನ ಪಾರಮ್ಯ ಅರ್ಥ ಆಗ್ಬೇಕು ಅಂದ್ರೆ ಉಳಿದ ದೇವತೆಗಳಲ್ಲಿರುವ ಸ್ವಲ್ಪ ಸ್ವಲ್ಪ ದೋಷಗಳ, ಇಲ್ಲಾಂದ್ರೆ ಅವರು ಮತ್ತು ಭಗವಂತ ಒಬ್ಬರೇ ಒಂದೇ ಅಥವಾ ಒಂದೇ ಸ್ಥಾನ ಅಥವಾ ಒಂದೇ ಸಮಾನ ಅಂತೆಲ್ಲ ಭಾವಿಸ್ತೇವೆ. ಭಗವಂತನಿಗಿಂತ ಇವರೆಲ್ಲ ಕಿರಿಯರು, ಭಗವಂತ ಈ ಎಲ್ಲರಿಗಿಂತ ಹಿರಿಯ ಅನ್ನುವುದನ್ನ ನಮಗೆ ಅರ್ಥೈಸುವುದಕ್ಕೋಸ್ಕರ
ಈ ಮಾತು ನಮಗಿಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಕಥೆಯನ್ನು ಹೇಳ್ತಾ ಇರುವುದು. ಏನಾಯ್ತು, ಮೂರು ಸರ್ತಿ ಒಂದೇ ಶರೀರದಲ್ಲಿ ಈ ನಾಲ್ಕು ಜನ ಚತುರ್ಮುಖನ ಮುಂದೆ ಓಡಾಡಿದ್ರು ಅನ್ನುವ ಕಾರಣಕ್ಕಾಗಿ ಇದೇ ನೀವು ನಾಲ್ಕು ಜನ ಒಂದೇ ಶರೀರದಲ್ಲಿ ಮೂರು ಬಾರಿ ಮನುಷ್ಯರಾಗಿ ಹುಟ್ಟಿ ಅಂತ ಶಪಿಸಿದ್ರು. ಅದರ ನಂತರದಲ್ಲಿ ಈ ಪರ ಅನ್ಯಗಾತ್ವ ಪರಪುರುಷನನ್ನ ಸ್ಪರ್ಶ ಆಗಲಿ ಅಂತ, ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು, ಈ ಮೂರರಲ್ಲೂ ಆಗ್ಬೋದು, ಆ ಒಂದರಲ್ಲೂ ಆಗ್ಬೋದು, ನೀವು ಮನುಷ್ಯರಾಗಿ ಹುಟ್ಟಿದಾಗ ನಿಮ್ಗೆ ಪರಪುರುಷ ಸ್ಪರ್ಶ ಆಗಲಿ ಅಂತ ಇನ್ನೊಮ್ಮೆ ಶಾಪ ಕೊಟ್ಟದ್ದು. ಒಟ್ಟು ನಾಲ್ಕು ಸರ್ತಿ ಮನುಷ್ಯರಾಗಿ ಹುಟ್ಟಬೇಕಿದೆ, ನಾಲ್ಕು ಸರ್ತಿಯಲ್ಲಿ ಯಾವಾಗ ಬೇಕಾದ್ರೂ ಪರಪುರುಷ ಸ್ಪರ್ಶ ಆಗ್ಬಹುದು, ಹಾಗಾಗಿ ಇದರಲ್ಲಿ ಎಲ್ಲಿಯೂ ಕೂಡ ಪರಪುರುಷ ಸ್ಪರ್ಶ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾವು ನಿನ್ನನ್ನ ಆಶ್ರಯಿಸಿದ್ದೇವೆ. ಮಾನುಷತ್ವ ಶರೀರ ಬರುವುದು ಸಮಸ್ಯೆ ಅಲ್ಲ, ಅದರಲ್ಲಿ ನಾಲ್ಕು ಜನ ನಾಲ್ಕು ಬಾರಿ ಒಂದೇ ಶರೀರದಲ್ಲಿ ಹುಟ್ಟಿ ಬರುವುದು ಸಮಸ್ಯೆ ಅಲ್ಲ, ಅದರಲ್ಲಿ ಯಾವಾಗ ಬೇಕಾದ್ರೂ ಪರಪುರುಷರ ಸ್ಪರ್ಶ ಆಗ್ಬಹುದು ಅನ್ನುವ ಸಮಸ್ಯೆ ಇರುವುದರಿಂದ ನಾವು ನಿನ್ನೊಂದು ಈ ಸಮಸ್ಯೆಗೆ ಪರಿಹಾರವನ್ನು ಕೇಳ್ತಾ ಇದ್ದೇವೆ ಅಂತ ಅಲ್ಲಿ ಈ ನಾಲ್ಕು ಜನ ಹೆಣ್ಣು ಮಕ್ಕಳು ಕೂಡ ಪ್ರಾರ್ಥನೆ ಮಾಡ್ತಾರೆ. ಇದಿಷ್ಟು ನೆನಪಿಲ್ಲ, ಎರಡು ಶಾಪ, ನಾಲ್ಕು ಜನ್ಮ, ನಾಲ್ಕು ಜನ ಒಂದೇ ಶರೀರದಲ್ಲಿ ಮನುಷ್ಯರಾಗಿ ಹುಟ್ಟಿ ಬರಬೇಕಾದಂತಹ ವ್ಯವಸ್ಥೆಗೆ ಚತುರ್ಮುಖನ ಶಾಪ ಕಾರಣ ಆಗಿದೆ. ಇದರ ನಂತರ ಹೇಗೆ ಅದನ್ನು ಪರಿಹರಿಸಿಕೊಳ್ಬೇಕು, ಭಾರತಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಹೇಗೆ ಪರಿಹಾರ ಆಗುತ್ತೆ, ಅವಳನ್ನ ಅನುಸರಿಸಿದಾಗ ನಮ್ಮ ದೋಷ ಹೇಗೆ, ಅವಳಿಗೆ ಯಾಕೆ ಈ ಮನುಷ್ಯ ಶರೀರದಲ್ಲಿ ಹುಟ್ಟಬೇಕಾದ ಪರಿಸ್ಥಿತಿ, ಅವಳಿಗೇನು ಶಾಪ ಇಲ್ಲ ಅಂತ ಈಗೆಲ್ಲ ಪ್ರಶ್ನೆ ಬರುತ್ತೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ತಿಳಿಸ್ತೇನೆ ಹೇಗೆ ಅಂತ. ನಾಳೆಯೂ ಒಂದು ಕಡೆ ಪ್ರಯಾಣದಲ್ಲಿ ಇರ್ತೇವೆ, ಅಲ್ಲಿಗೆ ಹೋಗಿ ನಾನು ನೆಲೆಸಿದ್ದಾಗಿದ್ರೆ ಅಲ್ಲಿಂದ ಪಾಠ ಮಾಡ್ತೇನೆ, ಇಲ್ಲ ಅಂದ್ರೆ ಮತ್ತೆ ನಾಳಿದ್ದು ಯಥಾವತ್ತಾಗಿ ಪಾಠ. ನಮಸ್ಕಾರ.